ನಮ್ಮ ತಂದೆ ನಮ್ಮ ನೆತ್ತ ಅವನ ನೆತ್ತರು ಮಾಂಸ ಮೂಳೆ ಎಲ್ಲ ಹಿಂಡಿಯೇ ಬಂದದ್ದಲ್ವಾ ಅದರಿಂದಾಗಿ ಸುತ ಅನ್ನೋ ಶಬ್ದ ಇರೋದು ಸುತ ಅಂದ್ರೆ ಹಿಂಡಿದ್ದು ಅಂತ ಅರ್ಥ ನಾವು ಸುತರು ಅಂದ್ರೆ ನಾವು ಹಿಂಡಿ ಬಂದವರು ತಾಯಿಯನ್ನ ತಂದೆಯನ್ನೇ ಹಿಂಡಿ ಬಂದವರು ಬಂದ ಮೇಲೂ ಹಿಂಡುತ್ತಾ ಇರ್ತೇವೆ ಅದು ಬೇರೆ ಪ್ರಶ್ನೆ ನಾವು ರೆಡಿ ರೆಡಿಯಾಗಿದ್ದೇವೆ ಅಂತ ಅರ್ಥ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟ ಹಾಗೆ ನಾವು ಹಿಂಡುತ್ತೇವೆ ಅಂದ್ರೆ ಹಿಂಡಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ ಅಂತ ಅರ್ಥ ಈ ಮಾಂಸ ಅನ್ನೋ ಶಬ್ದ ಅರ್ಥವನ್ನು ಹೇಳುವಾಗ ಮಾಂಸ ಅಂದ್ರೆ ಏನು ಅಂತ ಹೇಳುವಾಗ ಮಾಂಸಮತ್ತಿ ನನ್ನನ್ನು ತಿಂದಿ ಅಲ್ವಾ ನಿನ್ನನ್ನು ತಿನ್ಲಿಕ್ಕೆ ನೀನು ನನಗೆ ಪರ್ಮಿಷನ್ ಕೊಟ್ಟಿ ಅಂತ ಅರ್ಥ ಅಂತ ನೀನು ನನ್ನನ್ನು ತಿಂತಾ ಇದ್ದೀ ಅಂದರೆ ನಿನ್ನನ್ನು ತಿನ್ಲಿಕ್ಕೆ ನನಗೆ ಪರ್ ಅಂದರೆ ಈಗಲೇ ಅಂತಲ್ಲ ನೀನು ಮತ್ತು ಆ ಪ್ರಾಚೀನ ಬರಿಹಿಯ ಕಥೆಯಲ್ಲಿ ಬರುತ್ತಲ್ವ ಅವನ ಹಾಡುಗಳನ್ನೆಲ್ಲ ಸಂಹಾರ ಮಾಡಿ ತುಂಬ ಯಾಗಗಳನ್ನು ಮಾಡಿದ್ದೇನೆ ಅಂತ ಹೆಮ್ಮೆ ಪಡ್ತಾ ಇರ್ತಾನೆ ನಾರದರು ಎದುರುಗಡೆ ಬಂದೊಡನೆ ನನ್ನ ಬಗ್ಗೆ ಏನು ಮಾತಾಡ್ಕೊತಾ ಇದ್ದಾರೆ ಜನ ಜನ ಮಾತಾಡ್ಕೊಳ್ಳೋದು ಬಿಡು ಮೇಲ್ನೋಡು ಅಂತಾನೆ ನೋಡಿದ್ರೆ ಅವನ ಕೈಯಿಂದ ಸತ್ತ ಎಲ್ಲ ಆಡುಗಳು ಬಿರುಗಣ್ಣು ಬಿಟ್ಟುಕೊಂಡು ದುರುದುರು ಅಂತ ಅವನನ್ನೇ ನೋಡ್ತಾ ಇರುತ್ತೆ ಇದ್ಯಾಕೆ ಹೀಗೆ ತೋರಿಸ್ತಾ ಇದ್ದಾರೆ ಇವರೆಲ್ಲ ಅವ್ರು ಹೇಳ್ತಾರೆ ನೀನು ಯಾಗ ಮಾಡಿದ್ ಎಷ್ಟು ಕೊಂದಿದ್ಯೋ ಅವೆಲ್ಲವೂ ನೀನು ಯಾವಾಗ ಬಲಿಯಾಗ್ತಿ ಅಂತ ಕಾಯ್ತಾ ಇದ್ದಾವೆ ಅಂತ ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ವ ನಾವು ಹಿಂದೆ ದನ ಮೇಯಿಸುವುದು ಅಂದ್ರೆ ತುಂಬಾ ಶ್ರೀಮಂತಿಕೆ ಅಂತ ಲೆಕ್ಕ ಈಗ ಅದು ಉಲ್ಟಾಗಿದೆ ನಾಯಿ ಮೇಯಿಸಿದು ಶ್ರೀಮಂತಿಕೆ ಆಗ್ಬಿಟ್ಟಿದೆ ಅವಾಗ ಅದು ಯೋಚನೆ ಮಾಡ್ತಾ ಇರ್ತೇನೆ ನಾನು ನಿನ್ನನ್ನು ಒಂದು ದಿವಸ ಹೀಗೆ ಹೇಳ್ಕೊಂಡು ಹೋಗ್ತಾ ಇರ್ತೇನೆ ಅಂತ ರಿಟರ್ನ್ ಆಗಬೇಕಲ್ವಾ ಕರ್ಮ ಹಾಗಾಗಿ ಒಂದೊಂದು ಕರ್ಮವೂ ಕೂಡ ನಮಗೆ ಸಂಬಂಧಪಟ್ಟದ್ದು ಒಳಗಿನಿಂದ ಅದು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದ್ದು ಹಾಗೆ ಭಗವಂತನ ಎಚ್ಚರವನ್ನು ಹೊಂದುವುದಕ್ಕೋಸ್ಕರ ಈ ಕೃತಿಗಳ ಮಾತುಗಳಿರುವುದು ಇದು ಒಂದು ಆಯಿತು ಇದು ಒಂದು ಮುಖ ಹೇಳಿದೆ ಅವನನ್ನ ತಾಯಿ ಅವ್ನನ್ನ ತಂದೆ ಅವನನ್ನ ಬಂಧು ಅವ್ನನ್ನ ಮಿತ್ರ ಅವನ ನೂರಾರು ನಾವು ಹೇಳ್ತೇವೆ ತೊಮೆಯವ ಮಾತಾ ಜ ಪಿತಾ ತ್ವಮೇವ ತೊಮೇವ ಬಂದುಷ್ಟ ಸಖಾ ತೊಮೇವ ತೊಮೇವ ವಿದ್ಯಾ ದ್ರವಣಂ ತೊಮೇವ ತೊಮೇವ ಸರ್ವ ಮಮ ದೇವ ದೇವ ಈ ಶ್ಲೋಕಗಳೆಲ್ಲ ನಾವು ಹೇಳುವುದು ಎಲ್ಲೋ ಕೇಳಿದಾಗ ಕೈ ಮುಗಿಯುವುದು ಇಷ್ಟು ಗೊತ್ತಿದೆ